ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆಗೆ ಒಂದಷ್ಟು ಕಸರತ್ತು ಕೂಡ ನಡೀತಾ ಇದೆ. ಇನ್ನೆರಡು ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆಯ ತೀರ್ಮಾನ ಹೊರಗೆ ಬರಲಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ವಿಪಕ್ಷ ನಾಯಕನ ರೇಸ್ನಲ್ಲಿ ಮೂವರು ನಾಯಕರ ಹೆಸರೀಗ ಕೇಳಿ ಬರ್ತಾ ಇದೆ. ಇಬ್ಬರು ಲಿಂಗಾಯತ, ಒಬ್ಬರು ಒಕ್ಕಲಿಗ ಸಮುದಾಯದವರು. ಬಿಎಲ್ ಸಂತೋಷ ಪಡೆಯಿಂದ ಒಂದು ಹೆಸರು ಫೈನಲ್ ಆಗ್ತಾ ಇದೆ. ಬಿಎಸ್ವೈ ತಂಡದಿಂದಲೂ ಕೂಡ ಓರ್ವ ಲಿಂಗಾಯತ ನಾಯಕನ ಹೆಸರು ಕೇಳಿ ಬರ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಆ ವಿಪಕ್ಷ ನಾಯಕನ ಆಯ್ಕೆಯ ವಿಚಾರವಾಗಿ ಬಿಜೆಪಿಯಿಂದ ಸ್ಪಷ್ಟ ಚಿತ್ರಣ ಸಿಗಲಿದೆ. ನೀವು ನೋಡ್ತಾ ಇದ್ದೀರಿ, ಇನ್ನೂ ಕೂಡ ಬಿಜೆಪಿ ಅಂದಾಗ ಸಾಮರಸ್ಯದ ಕೊರತೆ ಅನ್ನೋದು ಕಂಡು ಬರ್ತಾ ಇದೆ. ವಿರೋಧ ಪಕ್ಷದ ನಾಯಕನ ಆಯ್ಕೆಗೆ ಕಸರತ್ತನ್ನು ನಡೆಸ್ತಾ ಇದೆ. ಇನ್ನೇನು ಬಜೆಟ್ ಮಂಡನೆಯಾಗುತ್ತೆ, ಅಧಿವೇಶನಗಳ ಆರಂಭ ಆಗುತ್ತೆ, ಲೋಕಸಭಾ ಚುನಾವಣೆ ಇದೆ, ಇದೆಲ್ಲದರ ಜೊತೆಗೆ ಆಡಳಿತ ಪಕ್ಷ ತನ್ನ ಆಡಳಿತವನ್ನು ಕಾಂಗ್ರೆಸ್ ಆರಂಭ ಮಾಡಿದೆ. ಇನ್ನೂ ಕೂಡ ವಿರೋಧ ಪಕ್ಷ ಅಂತ ಅನ್ನಿಸ್ಕೊಂಡಿರುವಂಥ ಬಿಜೆಪಿಯಲ್ಲಿ ಜಟಾಪುಟಿ ಅಂತೂ ಮುಂದುವರೆದಿದೆ. ಮೂರು ಹೆಸರೀಗ ಕೇಳಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಬಿ ಎಲ್ ಸಂತೋಷ್ ಕಡೆಯಿಂದ ಹೆಸರು ಫೈನಲ್ ಆಗಿದ್ದರೆ, ಮತ್ತೊಂದು ಬಿ ಎಸ್ ವೈ ತಂಡದಿಂದ ಕೂಡ ಒಂದು ಹೆಸರನ್ನು ಫೈನಲ್ ಮಾಡಿಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಒಕ್ಕಲಿಗ ಸಮುದಾಯದ ಒಬ್ಬ ನಾಯಕನ ಹೆಸರು ಕೂಡ ಕೇಳಿಬರ್ತಾ ಇರೋದ್ರಿಂದಾಗಿ ಯಾರನ್ನು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಬಿಜೆಪಿ ಕೂರಿಸುತ್ತೆ ಅನ್ನೋದು ಕಾದು ನೋಡಬೇಕು. ಹೈಕಮಾಂಡ್ ಕಡೆಯಿಂದ ಒಕ್ಕಲಿಗ ನಾಯಕನ ಕುರಿತಂತೆ ಒಂದಷ್ಟು ಒಲವು ಕೇಳಿಬರ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಬೊಮ್ಮಾಯಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅರಗ ಜ್ಞಾನೇಂದ್ರಗೆ ಸಂಘ ಪರಿವಾರ ಬೆಂಬಲವನ್ನು ಕೊಟ್ಟಿದೆ. ಹಾಗಾಗಿ ಎರಡು ದಿನಗಳಲ್ಲಿ ಅಂತಿಮವಾಗಿ ಇರುವಂಥ ಈ ಮೂರು ಹೆಸರುಗಳೇನಿದ್ದಾವೆ ಅದು ಹೈಕಮಾಂಡ್ ತೆಕ್ಕೆಗೆ ಬೀಳುತ್ತೆ, ಅಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ನಂತರದ ಸಂದರ್ಭದಲ್ಲಿ ಒಂದು ಹೆಸರು ಫೈನಲ್ ಆಗುತ್ತೆ. ಸೊ ಬಿಜೆಪಿ ಅಂದ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಂದು ಮೂರ್ನಾಲ್ಕು ಹೆಸರನ್ನು ಫೈನಲ್ ಮಾಡಿಟ್ಕೊಂಡಿದ್ದಾರೆ. ಅದನ್ನು ಹೈಕಮಾಂಡ್ಗೆ ಕಳಿಸಿ ಅಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಕುತೂಹಲ. ಯಾಕಂತ ಹೇಳಿದ್ರೆ ಹೀನಾಯ ಸೋನನ್ನು ಈಗಾಗಲೇ ಬಿಜೆಪಿ ಅನುಭವಿಸಿದ್ದಾಗಿದೆ. ಹಾಗಾಗಿ ಮುಂದೆ ವಿರೋಧ ಪಕ್ಷದ ನಾಯಕ ಅಂತ ಕೂರಿಸುವ ಸಂದರ್ಭದಲ್ಲಿ ಅರ್ಹತೆ ಸಾಮರ್ಥ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಯಾರಿಗೆ ಮಣೆ ಹಾಕ್ತಾರೆ ಕಾದು ನೋಡಬೇಕು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಜನಾರ್ದನ್, ಬಿಜೆಪಿ ವಲಯದಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಅಂದಾಗ ಇನ್ನೂ ಕೂಡ ಕಸರತ್ತು ನಡೀತಾ ಇದೆ ಹೊರತು ಯಾವುದೇ ರೀತಿಯ ಫೈನಲ್ ಡಿಸಿಷನ್ ಹೊರಗೆ ಬರ್ತಾ ಇಲ್ಲ. ಈಗ ಮೂರು ಹೆಸರು ಬೇರೆ ಓಡದಾಡ್ತಿದೆ ಅನ್ನುವಂಥ ಮಾಹಿತಿ. ಸೊ ಯಾರ ಹೆಸರದು, ಹೈಕಮಾಂಡ್ ಯಾವಾಗ ತೀರ್ಮಾನವನ್ನು ಪ್ರಕಟ ಮಾಡ್ಬೋದು? ಬಿಜೆಪಿಗೆ ಕಗ್ಗಂಟಾಗಿ ಪರಿಣಮಿಸಿರುವುದು ಎರಡು ವಿಚಾರ. ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ, ಇನ್ನೊಂದು ವಿಪಕ್ಷ ನಾಯಕ ಸ್ಥಾನ. ಎರಡನ್ನೂ ಕೂಡ ಜಾತಿ ಆಧಾರದ ಮೇಲೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ ಇಲ್ಲಿ ಅವರಿಗೆ ಬಹಳಷ್ಟು ಕಠಿಣ ಆಗ್ತಾ ಇರೋದು, ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಎದುರಿಸ್ಬೇಕು, ಸರ್ಕಾರವನ್ನ ಕಟ್ಟಿ ಹಾಕ್ಬೇಕು, ಅಂತಹ ಸಾಮರ್ಥ್ಯ ಇರೋರನ್ನ ತಂದಲ್ಲಿ ಕೂರಿಸ್ಬೇಕು ಅಂತೇಳಿ. ಯಾವುದೇ ಒಬ್ಬ ನಾಯಕನನ್ನ ಆಯ್ಕೆ ಮಾಡಿದ್ರು ಸಹಿತ ಅವರಿಗೆ ಒಂದಲ್ಲ ಒಂದು ಸಮಸ್ಯೆ ನ್ಯೂನತೆಗಳು ಅವರಲ್ಲಿ ಕಂಡು ಬರುತ್ತೆ. ಆ ಕಾರಣಕ್ಕಾಗಿ ಬಹಳಷ್ಟು ಸರ್ಕಸ್ಸನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮೂರು ಹೆಸರು ಚಾಲ್ತಿಯಲ್ಲಿದೆ. ಅದರಲ್ಲೂ ಇಷ್ಟು ದಿನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಒಂದು ಓಡ್ತಾ ಇತ್ತು, ಇನ್ನೊಂದು ಬಸವರಾಜ ಬೊಮ್ಮಾಯಿ ಅವರ ಹೆಸರು ಓಡ್ತಾ ಇತ್ತು. ಆದ್ರೆ ಈ ಇಬ್ಬರು ಕೂಡ ಒಂದೊಂದು ಬಣಕ್ಕೆ ಸೇರಿದಂಥವ್ರು. ಯತ್ನಾಳ್ ಅವರ ಪರವಾಗಿ ಬಿ ಎಲ್ ಸಂತೋಷ್ ಕಡೆ ಅವರು ಬ್ಯಾಕ್ ಮಾಡ್ತಾ ಇದ್ರೆ, ಬಸವರಾಜ ಬೊಮ್ಮಾಯಿ ಅವರ ಕಡೆಯಲ್ಲಿ ಯಡಿಯೂರಪ್ಪನವರು ಬ್ಯಾಕ್ ಮಾಡ್ತಾ ಇದ್ದಾರೆ. ಈ ಇಬ್ಬರು ನಾಯಕರ ನಡುವೆಯಲ್ಲಿ, ಬಣಗಳ ನಡುವೆಯಲ್ಲಿ ತಿಕ್ಕಾಟದಲ್ಲಿ ಹೈಕಮಾಂಡ್ ಕೂಡ ಹೈರಾಣ್ ಆಗಿದೆ. ಇಲ್ಲಿ ಯಾರನ್ನೇ ಆಯ್ಕೆ ಮಾಡಿದ್ರು ಸಹಿತ ಇನ್ನೊಂದು ಬಣಕ್ಕೆ ಸಮಸ್ಯೆ ಆಗತ್ತೆ. ಅವರು ಸದನದಲ್ಲಿ ಸಪೋರ್ಟ್ ಮಾಡದೇ ಇರ್ಬೋದು, ಪ್ರತ್ಯಕ್ಷವಾಗಿದ್ರು ಪರೋಕ್ಷವಾಗಿ ಆದ್ರೂ ಒಂದ್ ರೀತಿ ಹಿನ್ನಡೆ ಆಗುವಂತೆ ನಡ್ಕೊಳ್ಬಹುದು ಅನ್ನೋ ಒಂದು ಭಯ. ಹಾಗಾಗಿ ಈ ಇಬ್ಬರು ನಾಯಕರನ್ನು ಹೊರತುಪಡಿಸಿ, ಎರಡು ಹೆಸರನ್ನ ಹೊರತುಪಡಿಸಿ ಇನ್ನೊಂದು ಹೆಸರನ್ನ ಅವರೀಗ ಮುನ್ನೆಲೆಗೆ ತಗೊಂಡ್ಬಂದಿದ್ದಾರೆ. ಆರಗ ಜ್ಞಾನೇಂದ್ರ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಇದು ಹೈಕಮಾಂಡ್ ನಾಯಕರು ಮತ್ತು ಸಂಘ ಪರಿವಾರ ಇವರೆಲ್ಲರ ಒಲವು ಇರುವಂತಹ ಹೆಸರು ಈಗ ಆರಗ ಜ್ಞಾನೇಂದ್ರ ಅವರು. ಆರಗ ಜ್ಞಾನೇಂದ್ರ ಹಿಂದೆ ಕೂಡ ಗೃಹ ಸಚಿವರಾಗಿದ್ದು ಅವರ ಸಂಘ ಪರಿವಾರದವರ ಒಂದು ಇದಾಗಿ ಅನ್ನುವಂತ ಮಾತಿತ್ತು. ಈಗ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಇಷ್ಟು ದಿನ ಲಿಂಗಾಯತ್ ಸಮುದಾಯದ ಎರಡು ನಾಯಕರ ಹೆಸರಿತ್ತು, ಈಗ ಒಕ್ಕಲಿಗ ಸಮುದಾಯದ ನಾಯಕರ ಹೆಸರನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ, ಈ ವಿಚಾರವಾಗಿ ಅಂದ್ರೆ ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡುವ ವಿಚಾರವಾಗಿ ಯಾವುದೇ ಮೀಟಿಂಗ್ ಆಗ್ಲಿ ಸಭೆ ಆಗ್ಲಿ ಮಾಡುವಂತ ಗೋಜಿಗೆ ಹೋಗುವ ಲಕ್ಷಣ ಇಲ್ಲ ಅಂತ ರಾಜ್ಯದ ನಾಯಕರ ಮೂಲದಿಂದ ತಿಳಿದಿರುವಂತ ಮಾಹಿತಿ. ಹೈಕಮಾಂಡ್ ನೇರವಾಗಿ ಒಂದು ಕವರ್ ನಲ್ಲಿ ಹೆಸರನ್ನ ಬರೆದು ಯಾರನ್ನ ವಿಪಕ್ಷ ನಾಯಕನನ್ನಾಗಿ ಮಾಡ್ಬೇಕು ಅಂತೇಳಿ ಅವರ ಹೆಸರನ್ನ ಬರೆದು ರಾಜ್ಯಾಧ್ಯಕ್ಷರ ಕೈಗೆ ತಲುಪಿಸ್ತಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಅಂದ್ರೆ ಲಕೋಟೆ ಸಂಸ್ಕೃತಿ ಅಂತೇಳಿ
ಕಾಂಗ್ರೆಸ್ ನಲ್ಲಿ ಈ ಒಂದು ಲಕೋಟೆ ಸಂಸ್ಕೃತಿಯನ್ನು ನಾವು ಕೇಳಿದ್ವಿ. ಅಲ್ಲಿ ಯಾವುದೇ ಒಂದು ಪ್ರಮುಖ ಸ್ಥಾನಕ್ಕೆ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂದ್ರೆ ಹೈಕಮಾಂಡ್ ಇಂದ ಒಂದು ಲಕೋಟೆಯಲ್ಲಿ ಬರ್ತಿತ್ತು ಮ್ಯಾಟರ್. ಅದನ್ನ ಅವ್ರು ಇಲ್ಲಿ ಓಪನ್ ಮಾಡಿದಾಗ ಎಲ್ಲ ಶಾಸಕರ ಮುಂದೆ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಅದು ಯಾರು ಅಂತ ಗೊತ್ತಾಗ್ತಿತ್ತು. ಈಗಲೂ ಕೂಡ ಬಿಜೆಪಿಯಲ್ಲಿ ಅಂತ ಒಂದು ಸಂಸ್ಕೃತಿ ಈ ಬಾರಿ ಕಂಡು ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಆರಗ ಜ್ಞಾನೇಂದ್ರ ಹೆಸರು ಫೈನಲ್ ಆಗತ್ತೋ, ಬೊಮ್ಮಾಯಿ ಹೆಸರು ಫೈನಲ್ ಆಗತ್ತೋ, ಅಥವಾ ಯತ್ನಾಳ್ ಹೆಸರು ಫೈನಲ್ ಆಗತ್ತೋ ಇನ್ನೂ ಕೂಡ ಗೊತ್ತಿಲ್ಲ. ಮೂರು ಜನ ರೇಸ್ ನಲ್ಲಿದ್ದಾರೆ, ಅವರವರು ಕಡೆಯ ನಾಯಕರ ಮೂಲಕವಾಗಿ ಒತ್ತಡವನ್ನು ಕೂಡ ಹಾಕಿದ್ದಾರೆ. ಇನ್ನೂ ಕೂಡ ಫೈನಲ್ ಆಗುವ ಲಕ್ಷಣ ಇಲ್ಲ. ಆದ್ರೆ ಅಧಿವೇಶನಕ್ಕಿಂತ ಎರಡು ದಿನ ಮುಂಚಿತವಾಗಿಯೇ ಫೈನಲ್ ಮಾಡಬೇಕು ಅಂತೇಳಿ ರಾಜ್ಯ ಘಟಕದವರು ಒತ್ತಡವನ್ನ ಕೂಡ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ ಅನ್ನೋ ಯಾಕಂದ್ರೆ ಕೊನೆಯ ಕ್ಷಣದಲ್ಲಿ ಹೆಸರನ್ನ ಪ್ರಕಟ ಮಾಡೋದು ಸರಿಯಾಗಿರಲ್ಲ. ಎರಡು ದಿನ ಮುಂಚಿತವಾಗಿ ಮಾಡಬೇಕು. ಮತ್ತೆ ರಾಜ್ಯಾದ್ಯಂತ ಬಿಜೆಪಿ ಹೋರಾಟವನ್ನು ಕೂಡ ಮಾಡ್ತಾ ಇದೆ ಬೇರೆ ಬೇರೆ ವಿಚಾರವಾಗಿ, ಈಗ ಸರ್ಕಾರದ ವಿರುದ್ಧವಾಗಿ. ಹಾಗಾಗಿ ತಕ್ಷಣಕ್ಕೆ ಹೆಸರನ್ನು ಘೋಷಣೆ ಮಾಡುವಂತೆ ಒತ್ತಡವನ್ನು ಕೂಡ ಹೇರಿದ್ದಾರೆ ಅಂತ ಮಾಹಿತಿ ಇದೆ. ಬಹುಶಃ ಇವತ್ತು ನಾಳೆ ಅನ್ನೋ ರೀತಿಯಲ್ಲಿ ಒಂದೆರಡು ದಿನದ ಒಳಗಡೆಯಲ್ಲಿ ಹೆಸರು ಫೈನಲ್ ಆಗಿ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಮೂವರು ಈಗ ರೇಸ್ ನಲ್ಲಿ ಇದ್ದಾರೆ. ದಿವ್ಯಶ್ರೀ, ವಿರೋಧ ಪಕ್ಷದ ನಾಯಕನ ಸ್ಥಾನ ಅಂದ್ರೆ ಬಹುದೊಡ್ಡ ಜವಾಬ್ದಾರಿ ಜನಾರ್ದನ್. ಸೊ ಮಾನದಂಡ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅರ್ಹತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಸಾಮರ್ಥ್ಯ ಅನ್ನೋದು ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದ್ರೆ ಏನಂತೀರಿ? ಮುಖ್ಯಮಂತ್ರಿಯ ನೆರಳು ಅಂತ ಹೇಳಿ ಮುಖ್ಯಮಂತ್ರಿಗೆ ಎಷ್ಟು ಜವಾಬ್ದಾರಿ ಇದೆ? ಸರ್ಕಾರವನ್ನ ನಿಭಾಯಿಸಿಕೊಂಡು ಹೋಗುವಲ್ಲಿ, ಸರ್ಕಾರ ದಿಕ್ಕು ತಪ್ಪದಿದ್ದ ಹಾಗೆ ನಡೆಸಿಕೊಂಡು ಹೋಗುವಲ್ಲಿ ವಿಪಕ್ಷ ನಾಯಕನ ಪಾತ್ರವು ಕೂಡ ಅಷ್ಟೇ ಇರುತ್ತೆ. ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ಮುಖ್ಯಮಂತ್ರಿಗಳು ಎಷ್ಟು ಜವಾಬ್ದಾರಿ ಇದೆ, ವಿಪಕ್ಷ ನಾಯಕ ಕೂಡ ಅಷ್ಟೇ ಜವಾಬ್ದಾರಿ. ಸರ್ಕಾರದ ಕೆಲವೊಂದು ತಪ್ಪುಗಳಿರ್ಬೋದು, ಅದನ್ನ ಅಷ್ಟೇ ಸಮರ್ಥವಾಗಿ ಇದನ್ನ ಎದುರಿಸಬೇಕು, ಅದನ್ನ ತಿದ್ದಬೇಕು ಅನ್ನೋ ಸಾಮರ್ಥ್ಯ ಇರಬೇಕು. ಅಂಥವ್ರನ್ನ ಮಾತ್ರ ವಿಪಕ್ಷ ನಾಯಕ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಆ ವಿಚಾರಕ್ಕಾಗಿಯೇ ಇಲ್ಲಿ ಸಮಸ್ಯೆ ಆಗಿರೋದು. ಬಸನಗೌಡ ಪಟ್ಟಿಯಲ್ಲಿ ಯತ್ನಾಳ್ ಸಮರ್ಥರಿದ್ದಾರೆ ಒಂದು ಕಡೆಯಲ್ಲಿ, ಆದ್ರೆ ಅವರು ಸಾಕಷ್ಟು ವಿಚಾರಗಳನ್ನ ಸ್ವಲ್ಪ ನೇರವಾಗಿ ಮಾತಾಡ್ತಾರೆ, ಕೆಲವೊಂದು ಪದ ಬಳಕೆ ಸರಿ ಇರಲ್ಲ ಅನ್ನೋ ಆರೋಪ ಕೂಡ ಅವ್ರ ಮೇಲಿದೆ. ಇನ್ನು ಬಸವರಾಜ ಬೊಮ್ಮಾಯಿ ವಿಚಾರಕ್ಕೆ ಬಂದ್ರೆ ಅವರು ತುಂಬಾ ಸಾಫ್ಟ್ ಕಾರ್ನರ್ ಅಂತ ಆರೋಪ ಇದೆ. ಅವರಿಗೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸುವಂತ ಅನುಭವ ಇದೆ, ಸಾಕಷ್ಟು ಜ್ಞಾನ ಕೂಡ ಇದೆ, ಆದ್ರೆ ತುಂಬಾ ಸಾಫ್ಟ್ ಆಗ್ತಾರೆ ಸಿದ್ದರಾಮಯ್ಯನವರ ಎದುರುಗಳಲ್ಲಿ ಅನ್ನೋಂತ ಮಾತುಗಳು ಕೇಳ್ತಾ ಮತ್ತೆ ಮತ್ತೆ ಇಬ್ಬರ ಮೇಲೂ ಸಹಿತ ಹೊಂದಾಣಿಕೆ ಆರೋಪಗಳಿದ್ದಾವೆ. ಹಾಗಾಗಿ ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡಿದ್ರು ಅನ್ನೋ ಆರೋಪ ಇದೆ. ಹಾಗಾಗಿ ಈಗ ಆರಗ ಜ್ಞಾನೇಂದ್ರ ಅವರು ತಂದಿದ್ದಾರೆ. ಆರಗ ಜ್ಞಾನೇಂದ್ರ ಅವರು ಕೂಡ ತುಂಬಾ ಸಾಫ್ಟೆ, ಆದ್ರೆ ಹೈಕಮಾಂಡ್ ಅವ್ರನ್ನ ಯಾವ ರೀತಿ ನೋಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಮೂರು ನಾಯಕರು ಈಗ ಸದ್ಯ ಕ್ರೇಸ್ ನಲ್ಲಿದ್ದಾರೆ, ಕೊನೆ ಕ್ಷಣದಲ್ಲಿ ಇನ್ನೇನಾದ್ರೂ ಅಚ್ಚರಿ ಆಯ್ಕೆ ಆಗತ್ತಾ ಅನ್ನೋದು ಕೂಡ ಬಹಳ ಕುತೂಹಲ. ಅಧಿವೇಶನ ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.